ಸ್ನೇಹಿತರೆ, ಆಗಾಗ ಇವುಗಳನ್ನು ತಿನ್ನುತ್ತಿದ್ದರೆ ವಯಸ್ಸಾಗಿದ್ದವರು ಕೂಡ ಹೆಂಗಾಗಿ ಕಾಣುತ್ತಿರುವಿರಿ? ವಯಸ್ಸು ಚಿಕ್ಕದಾದರೂ ನೀವು ನೋಡಲು ವಯಸ್ಸಾದವರಂತೆ ಕಾಣುತ್ತಿರುವಿರ? ಹಾಗಾದರೆ ನಿಮ್ಮ ಜೀವನ ಶೈಲಿಯಲ್ಲಿ ಸೌಂದರ್ಯ ಹೆಚ್ಚು ಮಾಡುವಂತಹ ಇಂತಹ ಬದಲಾವಣೆಗಳನ್ನು ಈ ಸಮಯದಲ್ಲಿ ಮಾಡುವುದು ಅಗತ್ಯ. ಯಾವಾಗ ನಮಗೆ ಮುಖದ ಮೇಲೆ ಗೆರೆಗಳು ಮತ್ತು ಸುಕ್ಕುಗಳು ಕಂಡುಬರುತ್ತವೋ ಅಲ್ಲಿಗೆ ನಮಗೆ ವಯಸ್ಸಾಗಿದೆ ಎಂದರ್ಥ. ಇದನ್ನು ಮರೆಮಾಚಲು ನಾವು ಹಲವು ಬಗೆಯ ಉಪಾಯಗಳನ್ನು ಮಾಡುತ್ತೇವೆ. ಆದರೆ ನೈಸರ್ಗಿಕವಾದ ಬದಲಾವಣೆಯನ್ನು ಎಂದಿಗೂ ಸಂಪೂರ್ಣವಾಗಿ ಕಟ್ಟಿಹಾಕಲು ಸಾಧ್ಯವಿಲ್ಲ. ಯಾವ ಕಾಲಕ್ಕೆ ಯಾವ ಬದಲಾವಣೆ ಆಗಬೇಕು ಎಂದಿರುತ್ತದೆಯೋ ಹಾಗೆಯೇ ತಿರುಗುತ್ತದೆ. ಸೌಂದರ್ಯದ ವಿಷಯದಲ್ಲೂ ನಾವು ನಮ್ಮ ಆರೋಗ್ಯವನ್ನು ಎಂದಿಗೂ ಸಹ ನಿರ್ಲಕ್ಷ್ಯ ಮಾಡಬಾರದು. ಅತ್ಯುತ್ತಮ ಆಹಾರ ಪದ್ಧತಿಯನ್ನು ಅನುಸರಿಸುವುದರ ಜೊತೆಗೆ ಅದ್ಭುತವಾದ ಮುಖದ ಕಾಂತಿಯನ್ನು ಹೊಂದಬಹುದು. ಫ್ರೆಂಡ್ಸ್, ನಿಮ್ಮ ವಯಸ್ಸನ್ನು ಕಡಿಮೆ ಮಾಡುವಂತಹ ಕೆಲವು ಆಹಾರ ಪದಾರ್ಥಗಳ ಬಗ್ಗೆ ಈ ದಿನ ತಿಳಿದುಕೊಳ್ಳೋಣ. ವಯಸ್ಸಾದಂತೆ ಕಂಡುಬರುವ ಚರ್ಮದ ಮೇಲಿನ ಚುಕ್ಕೆಗಳಿಗೆ ನಿಮ್ಮ ದೇಹದಲ್ಲಿ ಯಾವಾಗ ವಿಟಮಿನ್ ಸಿ ಅಂಶದ ಕೊರತೆಯಾಗುತ್ತದೆಯೋ ಅಂತಹ ಸಂದರ್ಭದಲ್ಲಿ ಈ ರೀತಿ ಒಂದು ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಅದಕ್ಕೆ ನೀವು ಪ್ರಮುಖವಾಗಿ ಆಂಟಿಆಕ್ಸಿಡೆಂಟೆಂಟ್ ಕಂಟೆಂಟ್ ಅಂಶಗಳನ್ನು ದೇಹಕ್ಕೆ ಸೇರಿಸಬೇಕಾಗಿ ಬರುತ್ತದೆ. ಯಾಕೆಂದರೆ ಆಂಟಿಆಕ್ಸಿಡೆಂಟ್ ಕಂಟೆಂಟ್ ಅಂಶಗಳು ನಿಮ್ಮ ಸೌಂದರ್ಯವನ್ನು ಹಾಳು ಮಾಡುವ ಫ್ರೀ ರಾಡಿಕಲ್ ಅಂಶಗಳ ವಿರುದ್ಧ ಕೆಲಸ ಮಾಡಿ ಮುಖದ ಮೇಲೆ ಕಂಡುಬರುವ ಚುಕ್ಕೆಗಳನ್ನು ನಿವಾರಣೆ ಮಾಡುತ್ತದೆ. ವಿಟಮಿನ್ ಸಿ ಅಂಶ ಹೆಚ್ಚಾಗಿರುವ ನಿಂಬೆಹಣ್ಣು, ಮೋಸಂಬಿ ಹಣ್ಣು ಹಾಗೂ ಕಿತ್ತಾಳೆ ಹಣ್ಣಿನ ಜೊತೆಗೆ ದ್ರಾಕ್ಷಿಹಣ್ಣು ಇವುಗಳಿಂದ ರಸ ತೆಗೆದುಕೊಂಡು ನಿಮ್ಮ ಮುಖದ ಮೇಲೆ ಅನ್ವಯಿಸಿ ಸುಮಾರು 15 ನಿಮಿಷಗಳು ಹಾಗೆ ಬಿಟ್ಟು ನಂತರ ತಂಪಾದ ನೀರಿನಿಂದ ಸ್ವಚ್ಛ ಮಾಡಿಕೊಳ್ಳಿ. ಹಾಗೆ 1 ಟೀ ಚಮಚ ನಿಂಬೆಹಣ್ಣಿನ ರಸ ಮತ್ತು 1 ಟೀ ಚಮಚ ಕೋಳಿ ಮೊಟ್ಟೆ ಬಿಳಿ ಭಾಗ ಜೊತೆಗೆ 1/2 ಟೀ ಚಮಚ ಹಾಲಿನ ಕೆನೆ ಇವುಗಳಂಥ ಮಿಶ್ರಣವನ್ನು ಮುಖದ ಮೇಲೆ ವೃತ್ತಾಕಾರವಾಗಿ ಮಸಾಜ್ ಮಾಡಿ 15 ನಿಮಿಷಗಳ ನಂತರ ಮುಖವನ್ನು ತಣ್ಣೀರಿಂದ ಅಥವಾ ತಂಪಾದ ನೀರಿನಿಂದ ತೊಳೆದುಕೊಳ್ಳಿ. ಇದು ವಯಸ್ಸಾಗುವಿಕೆ ಪ್ರಕ್ರಿಯೆಯನ್ನು ದೂರ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು. ಹಾಗೆ ಫ್ರೆಂಡ್ಸ್, ಪರಂಗಿ ಹಣ್ಣು ಒಳ್ಳೆಯ ಉಪಾಯ ಎಂದು ಹೇಳಬಹುದು. ಯಾಕೆಂದರೆ ಇದರಲ್ಲಿ ಚರ್ಮದ ಸುಕ್ಕುಗಳು ಹಾಗೂ ಗೆರೆಗಳನ್ನು ನಿವಾರಣೆ ಮಾಡುವ ಅತ್ಯದ್ಭುತವಾದ ವಿಟಮಿನ್ ಎ ಅಂಶ ಅಡಗಿದೆ. ಇದು ಪ್ರಮುಖವಾಗಿ ಪ್ರಬಲವಾದ ಆಂಟಿಆಕ್ಸಿಡೆಂಟ್ ಕಂಟೆಂಟ್ ಅಂಶಗಳನ್ನು ಒಳಗೊಂಡಿದ್ದು ಚರ್ಮದ ಮೇಲಿನ ಸುತ್ತ ಜೀವಕೋಶಗಳನ್ನು ತೆಗೆದುಹಾಕಿ ಚರ್ಮದ ಎಲಾಸ್ಟಿಕ್ ಗುಣಲಕ್ಷಣಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಉತ್ತಮವಾದದ್ದು.